ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಕರ್ನಾಟಕ ಸಂಘದ ವತಿಯಿಂದ 91ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಹಸೂಡಿ ವೆಂಕಟಶಾಸ್ತ್ರಿ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ಹೆಚ್.ಡಿ. ಉದಯಶಂಕರ ಶಾಸ್ತ್ರಿ ವಹಿಸಿದ್ದರು. ಈ ವೇಳೆ ಕರ್ನಾಟಕ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದು 19/12/2020ರಿಂದ 19/12/2021ರವರೆಗಿನ ಸಂಘದ ವಿವಿಧ ವಾರ್ಷಿಕ ಚಟುವಟಿಕೆ ಮತ್ತು ಕಾರ್ಯಕ್ರಮಗಳ ಕುರಿತು ಕೂಲಂಕುಷವಾಗಿ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಗೌರವ ಕಾರ್ಯದರ್ಶಿ ಆಶಲತಾ, ಪೂರ್ವಾಧ್ಯಕ್ಷ ಡಿಎಸ್ ಮಂಜುನಾಥ್ ಸೇರಿದಂತೆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕಾರಿ ಸಮಿತಿಯರೆಲ್ಲ ಇರಬೇಕಲ್ಲ, 15 + 3 = 18 ಹಸೂಡಿ ವೆಂಕಟಶಾಸ್ತ್ರಿ ಸಾಹಿತ್ಯ ಭವನ, ಬಿಎಸ್ ರಸ್ತೆ, ಶಿವಮೊಗ್ಗ. 2020-21ನೇ ಸಾಲಿನ ದಿನಾಂಕ 1/4/2020ರಿಂದ 31/3/2021ರವರೆಗೆ 19-20ನೇ ತಾರೀಕಿನ ಸರ್ವಸದಸ್ಯ ಸಭೆ ನೋಟಿಸ್ ಓದ್ತಾ ಇದ್ರಲ್ಲ, ಇದಕ್ಕೆ ನೋಡ್ಲಿಲ್ವೇ, ಗಮನಕ್ಕೆ ಬರ್ಲಿಲ್ವೇ ನಿಮಗೆ? ಅದು ಪ್ರಶ್ನೆ ಬೇರೆ. ನೀವು ನೋಡಿಲ್ಲೇನೆ ಕಾರ್ಯಕರ್ತ ಸಮಿತಿ ಹಾಕಿರೋದು? ಮತ್ತೆ ಅದು ಬೇರೆ, ಹೇಳೋದು ಬೇರೆ, ಇದು ಬೇರೆ ಸರ್. ಯಾಕೆ ಅಂತ ಕೇಳೋದು ಬೇಡ. ಇದು ಒಂದು ಸಣ್ಣ ನೋಟಿಸನ್ನು ಓದೋಕ್ಕಾಗ್ದಿದ ಮೇಲೆ ಕಾರ್ಯಕರಿ ಸಮಿತಿಯ ಸದಸ್ಯರು ತಾವು ಗಮನ ಹರಿಸಿಲ್ಲ ಅಂತ ಆಗುತ್ತಲ್ವ? ಎಷ್ಟು ದೊಡ್ಡ ತಪ್ಪು, ಸಣ್ಣ ತಪ್ಪು ಅಂತ ಹೇಳ್ತಿರಲ್ಲ ಸರ್. ಆಮೇಲೆ ಇಲ್ಲಿ ಯಾರನ್ನು ಆ ಥರ 15 ಜನ ಇಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ, ಅವ್ರು ಯಾರನ್ನು ಅಧ್ಯಕ್ಷರು ಆಥರೈಸ್ ಮಾಡ್ಬೋದು ಓದಲಿಕ್ಕೆ, ಅದೇನು ತಪ್ಪಿಲ್ಲ. ಎಲ್ಲೂ ಹೇಳಿಲ್ಲ ನೀವು ಕಾರ್ಯದರ್ಶಿನೇ ಓದಬೇಕು, ಅಧ್ಯಕ್ಷರೇ ಹೇಳಬೇಕು ಅನ್ನೋದು ಎಲ್ಲೂ ಇಲ್ಲ ಸರ್. ತಪ್ಪುಗಳನ್ನು ಮೊದಲೇ ಸರಿಪಡಿಸಿ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ಹೇಳ್ತಾ ಇದ್ದೀವಿ. ಹೆಚ್.ಡಿ. ಉದಯಶಂಕರ್ ಶಾಸ್ತ್ರಿಯವರು 11-11 ಅಟೆಂಡೆನ್ಸ್ ಇತ್ತು, ಸಿ.ಎಸ್. ನಂಜುಂಡಯ್ಯ 11-7, ಪ್ರೊಫೆಸರ್ ಆಶಾಲತಾ ಎಂ 11-11, ಡಾಕ್ಟರ್ ಹಾಲಮ್ಮ ಎಂ 11-9, ಹೆಚ್.ಡಿ. ಮೋಹನ್ ಶಾಸ್ತ್ರಿ 11-11, ಶಿವಮೊಗ್ಗ ನಂದನ್ 11-11, ಡಾಕ್ಟರ್ ಕೆ ಎನ್ ಗುರುದತ್ತ 11-5. ಏನು ತಪ್ಪಿದೆ ಅಂದರೆ ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ದಾರಲ್ಲ, ಎಷ್ಟು ಜನ? 15 ಪ್ಲಸ್ ಒಂದಾ ಅಧ್ಯಕ್ಷರು, ಆಮೇಲೆ ಪೂರ್ವಾಧ್ಯಕ್ಷರು. ನನ್ನ ಪ್ರಶ್ನೆ ಇಷ್ಟೇ, ಪ್ರಶ್ನೆಗೆ ಉತ್ತರ. ಕಾರ್ಯಕಾರಿ ಸಮಿತಿ ಎಷ್ಟು? 15 ಜನ. ಆಯ್ತು ಆಯ್ತು, ಪ್ಲಸ್ ಒಂದು ಅಧ್ಯಕ್ಷರು. ಅಧ್ಯಕ್ಷರು ಅಲ್ವಾ? ಹೌದು. ಒಟ್ಟು 16 ಜನ ಇರಬೇಕು. ಆಮೇಲೆ ಪೂರ್ವಾಧ್ಯಕ್ಷರು ಇರಲಿ ಸ್ವಲ್ಪ ಹೇಳೋದಕ್ಕೆ ಕೇಳಿ ಸರ್. ಪೂರ್ವ ಅವರು ಅದರೊಳಗೆ ಇದ್ದಾರೆ, ಅದಕ್ಕೆ ನಿಮ್ಗೆ ಹೇಳಿದ್ದಾರೆ. ಕಾರ್ಯಕಾರಿ ಪ್ರಸಕ್ತ ಸಾಲಿನಲ್ಲಿ ನಿಧನ ಹೊಂದಿದವರಿಗೆ ಶ್ರದ್ಧಾಂಜಲಿ. ನಿಧನ ಹೊಂದಿದವರು ಶ್ರೀ ಆರ್ ಆರ್ ರುದ್ರಪ್ಪ, ಶ್ರೀ ಜಿ ಬಿ ರುದ್ರಪ್ಪ, ಹೆಚ್ ಕೆ ಸುಂದರೇಶ್, ಶ್ರೀಮತಿ ಎಸ್ ಲೋಕೇಶ್ವರಿ ಚೋಳಕೆ, ಶ್ರೀ ಪ್ರಕಾಶ್ ಆರ್ ಕಮ್ಮಾರ್, ಶ್ರೀ ಹೆಚ್ ಎಸ್ ಗಣೇಶ್ ಮೂರ್ತಿ, ಡಾಕ್ಟರ್ ಪಿ ನಾರಾಯಣ್ ಭಟ್, ಅರುಂಧತಿ ವಿ ರಾವ್. ಈ ಪ್ರಸಕ್ತ ನಿಧನ ಹೊಂದಿದವರಿಗೆ ಇವರಿಗೆ ಒಂದು 3 ನಿಮಿಷ ಶ್ರದ್ಧಾಂಜಲಿಯನ್ನು. ಪ್ರಶಸ್ತಿ ಪುರಸ್ಕೃತರ ಸದಸ್ಯರಿಗೆ ಅಭಿನಂದನೆ. ಈಗಾಗಲೇ ಒಂದು ಲಿಸ್ಟ್ ಮಾಡಿದೆ, ಅದಕ್ಕಿಂತ ಮುಂಚೆ ಮಹಾಸಭೆಯಲ್ಲಿ ಪಾಲ್ಗೊಳ್ಬೇಕು, ಸದಸ್ಯರ ಉತ್ತರಗಳಿಗೆ ಉತ್ತರ ಕೊಡಬೇಕು ಅಂತ ಎಲ್ಲರೂ ಹಂಚ್ಕೊಂಡಿದ್ದೀವಿ. ಅಧ್ಯಕ್ಷರ ಅನುಮತಿ ಒಳಪಟ್ಟು ವಿಶೇಷವಾಗಿ ಒಂದು ಕೆಲಸ ಸಾಹೇಬ್ರೆ, ನಾವು ಹೇಳೋ ತನಕ ಒಂದು ಕೆಲಸ ಕೆಲವು ಇದು ಅಧ್ಯಕ್ಷರ ಆಡಳಿತ ಮಂಡಳಿ ಚರ್ಚೆ ಆಗಿರ್ತಕ್ಕದ್ದು. ತಾವು ಈಗ ವಿಚಾರ ಹೇಳಿದ್ರಲ್ಲ, ಈ ವಿಚಾರ ಭಾಳ ಜಿಜ್ಞಾಸೆಗೆ ಒಳಪಡ್ತು. ಬಹುಶಃ ಇವತ್ತು ನಮ್ಮ ಗೌರವಾನ್ವಿತ ಸದಸ್ಯರು ಕೆ ಆರ್ ವೀರಣ್ಣ ಅವರು ಇಲ್ಲ, ಈ ತೆಂಗಿನಕಾಯಿದು ಇಷ್ಟು ಸಮಸ್ಯೆ ಆಯಿತು ಅಂದರೆ 5 ಪೇಜಲ್ಲ, ಇನ್ನೂ ಒಂದು 5 ಪೇಜ್ ಆಗೋದು. ನಾವು ಅದಕ್ಕೆ ಮುಕ್ತಾಯಗೊಳಿಸಿದ್ದೀವಿ. ಇದು ಜಿಜ್ಞಾಸೆಯಿಂದ ಇದು ಚರ್ಚೆ ಆಗಿದೆ, ಬಿಟ್ಬಿಟ್ರೆ ದಾಖಲೆ ಮಾಡಬೇಕಾದಿಲ್ಲ. ಈ ತೀರ್ಮಾನ ಅವೆಲ್ಲ ಎಲ್ಲೂ ಇಲ್ಲ, ಅವ್ರು ಕೇಳಿದ್ರು ತಪ್ಪು. ಜಯಕುಮಾರ್, ನೀವು ಅದ್ರೊಳಗೆ ಏನಿದೆ ದಯವಿಟ್ಟು ಓದ್ಕೊಂಡು ಹೋಗಿ ಅಷ್ಟೇ. ನಡವಳಿ ಓದಿ ನೀವು, ಇಲ್ಲಾಂದ್ರೆ ನಾವು ಇಲ್ಲಿ ಧರಣಿ ಕೂರ್ತೀವಿ. ನಾವು ಬೇರೆ ಬೇರೆ ಪ್ರಶ್ನೆ ಕೇಳ್ತಾ ಕೊಡ್ಬೇಕು. ನೀವು ಈಗ ಈ ತೆಂಗಿನಕಾಯಿ ವ್ಯಾಪಾರಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದೀನಿ ನಾನು. ಒಂಚೂರು ಪೇಜ್ ನಂಬರ್ 13 ಅಲ್ಲಿ ಇಲ್ಲ, 13 ನಾನು ಅಕ್ಸೆಪ್ಟ್ ಮಾಡೋದಿಲ್ಲ, ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಪರವಾಗಿಲ್ಲ, ಬೇರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳುವ. ಇಲ್ಲ ಇಲ್ಲ ಇಲ್ಲ, ನೀವು 13ಕ್ಕೆ ನನಗೆ ಅವಕಾಶ ಕೊಡಲೇಬೇಕು. ಅದ್ರ ಬಗ್ಗೆ ಯಾಕೆ ಅಂದ್ರೆ ನೀವು ಇಬ್ಬರು ಕರ್ನಾಟಕ ಸಂಘದ ಕಾರ್ಯಕರ್ತರ ಬಗ್ಗೆ ಇರೋದ್ರಿಂದ ನಾನು ಮಾತಾಡಲೇಬೇಕು. ಇಲ್ಲ ಇಲ್ಲ, ನೀವು ಅದೇ ಹೇಳ್ತೀರಾ, ನೀವು ಅವಕಾಶ ಕೊಡದೇ ಇದ್ರೆ ಹೇಗಾಗುತ್ತೆ? ಇಲ್ಲ, ಅದು ಚರ್ಚೆ ಆಗಿದೆ, ಅದ್ರ ಬಗ್ಗೆ ಸಾಕಷ್ಟು. ದಯವಿಟ್ಟು ನಾವು ಮುಂದೆ ಹೋಗ್ತಾ ಇದೀವಿ ಸರ್. ನೀವು ನನಗೆ ಒಂದು ಮಾತಿಗೆ ಅವಕಾಶ ಕೊಡಿ, ಆಮೇಲೆ ಇಲ್ಲ ಸರ್, ದಯವಿಟ್ಟು ನೀವು ಕೂತ್ಕೊಳ್ಳಿ. ಇದ್ರ ಬಗ್ಗೆ ಚರ್ಚೆ ಆಗಿದೆ, ಅದು ಎಲ್ಲ
ಇನ್ ಡೀಟೇಲ್ ಡಿಸ್ಕಸ್ ಆಗಿದೆ ಹೋ ಜನರಲ್ ಬಾಡಿ ಅಲ್ಲ ಅಷ್ಟೇ ಅಲ್ಲ ಈಗ ಕೂಡ ಅದರ ಬಗ್ಗೆ ಸಾಕಷ್ಟು ಮಾತಾಗಿದೆ ಅಲ್ಲ ಅಲ್ಲ ಇಲ್ಲಿ ಏನು ಅಂದ್ರೆ ನೀವು 13 ಕ್ಕೆ ಮತ್ತೆ ಹೋಗ್ತಾ ಇದ್ದೀರಿ 17ನೇ ಪೇಜ್ ಗೆ ನಾವು ಅಲ್ಲ ಈ ದಾಖಲಾತಿಗಳು ಹೇಗಾಗಿದಾವೆ ಅಂದ್ರೆ ತುಂಬಾ ಅವಸರದಲ್ಲಿ ಮಾಡಿದ್ದೀರಿ ಅನ್ನೋ ವಿಚಾರ ತಮ್ಮ ಗಮನಕ್ಕೆ ತರಬೇಕು ನಾನು ತುಂಬಾ ದುಃಖ ಇದೆ ಅದರ ಬಗ್ಗೆ ಅಷ್ಟೊಂದು ಮಾತಾಗಿದ್ದು ಆದ್ರೆ ನೀವು ಮಾತಾಡುವಾಗ ನಿಮಗೆ ಅಲ್ಲೇ ನಿಲ್ಲಿಸಿದ್ರೆ ನೀವೇನು ಹೇಳ್ತೀರಿ ನಮಗೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತೀರಿ ಏನೋ ಆಗಿದೆಯಲ್ಲ ಏನೋ ಆಗಿದೆಯಲ್ಲ ಆ ಸತ್ಯ ಹೇಳಬೇಕಲ್ಲ ಇಲ್ಲಿ ನಾಲ್ಕು ಜನ ಕೆಲಸ ಮಾಡ್ತಾ ಇದ್ರು ನೀವು ದಯವಿಟ್ಟು ಮಾತಾಡಬೇಡಿ ಕೂತ್ಕೊಳ್ಳಿ ಆಮೇಲೆ ನಿಮ್ದು ಏನಾದ್ರು ಇದ್ರೆ ಕೇಳಿ ಅಂತೆ ನಾನು ಹೇಳ್ತಾ ಇರೋದು ಅವರ ಸಂದರ್ಭದಲ್ಲೇ ಇದಾಗಿರೋದು ಅವರೇ ಹಾಗೆ ಹೇಳ್ಕೊಂಡಿದ್ದಾರೆ ನಮಗೂ ಅದ್ರ ಬಗ್ಗೆ ಏನು ನಿಜವಾಗ್ಲೂ ಹೇಳಬೇಕು ಅಂತಿದ್ರೆ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಈ ಇದನ್ನೇ ಏನು ಚಾವಣಿ ಹಾಕ್ಸಿದ್ರು ಅವರು ಆ ಸಂದರ್ಭದಲ್ಲಿ ಹಿಂದಿನ ಅದು ವಾಪಸ್ ತೆಗೆದುಕೊಳ್ಳೋದು ಇಲ್ಲೇ ತೀರ್ಮಾನ ಆಗ್ಬಿಡ್ಬೇಕದು ಅಲ್ಲ ಮೇಡಮ್ ನಿಮ್ಮಂಥ ಪ್ರಜ್ಞಾವಂತರು ಇದ್ಕೊಂಡು ಕೂಡ ಇದನ್ನು ತೀರ್ಮಾನ ಬಂದಿದ್ದೀರಿ ಅಂತಂದರೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ತಕ್ಷಣ ಇದನ್ನು ರದ್ದುಗೊಳಿಸಿ ಅವರಿಬ್ಬರಿಗೂ ಎಲೆಕ್ಷನ್ ಆಗೋ ತನಕ ಸದಸ್ಯತ್ವವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಸರ್ ನಾವೀಗ ಹೈಕೋರ್ಟು ಇತ್ಯಾದಿ ನಾವು ಮಾತಾಡ್ಲಿಕ್ಕೆ ಸುಲಭ ಸರ್ ಹೋಗೋದು ಭಾಳ ಕಷ್ಟ ಯಾಕೆಂತಂದರೆ ಅದು ನಿಮಗೆ ಗೊತ್ತಿದೆ ಚೆನ್ನಾಗಿ ಅಧ್ಯಕ್ಷರಿಗೂ ಗೊತ್ತಿದೆ ಹಾಗಾಗಿ ಡಿ ಆರ್ ಅವರ ಒಂದು ಆದೇಶಕ್ಕಾದರೂ ಗೌರವ ಕೊಟ್ಟು ಅವರ ಎಂಥದ್ದು ಡಿಸ್ಮಿಸಲ್ ಇದನ್ನು ವಾಪಸ್ ತೊಗೊಳ್ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಸರ್ ಇದು ಕರೆಸ್ಪಾಂಡೆನ್ಸಿಗೋಸ್ಕರ ಕೊಟ್ಟಿರೋದು ಈಗ ಮೇಡಮ್ ಒಂದು ಅಧ್ಯಕ್ಷ ಕಾಲೇಜಲ್ಲಿ ಯಾರೋ ಒಬ್ರು ಕಾಲೇಜಲ್ಲಿ ಕೆಲಸ ಮಾಡ್ತಾರೆ ಅವರು ಕೇರ್ ಆಫ್ ಅಡ್ರೆಸ್ ಕೊಟ್ಟಿರ್ತಾರೆ ಹಾಗಾಗಿ 5 ನಿಮಿಷ ಬ್ರೇಕ್ ಕೊಡಿ ಸರಿ ಆಗತ್ತೆ ಒಂದು ಟೀ ಕುಡ್ಕೊ ಬರೋಣ ಎಲ್ಲ